हेलो नमस्कार पॉजिटिव प्रदीप कड़े स्नेहितर नमस्कार निम्लू कई मुगद कड़ी फस्टे हेबड़ी नोड्रप नान दर्शन सर अपट अभिमानी ऐन के नावर नटने नो इष्टपटर व्यक्तित्व और स्नेह गुण नोडिटू नान अभिमानी आगदी आयता ओपन हेतनी अदे रीति नम दर्शन सरवर मे तपे नान दर्शन सरवर आपोजिट आगे नाता इष्टपड़ी ऐन के अंतर्रे नानी इंद्रजित लंकेश नाला क्वेश्चन केल्तिनि सर दर्शन सर वर्दिद्दु निजने आगिरबहुदु अदन्न प्रूव माडक्के कोर्ट इदे आद्रे दर्शन सर वर्दिरो व्यक्ति बंद कंप्लेंट कोड्दले अवर परवागि नीवु होगि तम्म स्वंत टीम न कट्कोट्टु इन्वेस्टिगेशन माडिसि अवर मेले होगि गृहमंत्रिगळ हत्रक्के होगिबिट्टु नीवु कंप्लेंट कोट्टु बर्तिरल्ल गृहमंत्रिगळ हत्रक्के होगिबिट्टु कंप्लेंट कोट्टु बर्तिरल्ल मोन्ने ओब्ब हेसरांत राजकीय व्यक्ति कपाळ कोडितारे आ व्यक्ति कांप्रू माड्कोतारे आ व्यक्ति मेले ऐनक्के होगिबिट्टु नीवु एफ्ऐआर हाकु कोट्टुबिट्टु आ व्यक्ति ऐनक्के नीवु जैलिगे कळिसलिल्ल इल्ली दर्शन सर वडदिरोदन्न सीसी क्यामेरा समेत होगि वीडियो रेकॉर्ड माड्क बंदु एफ्ऐआर कोडो अंत नीवु इडी कर्नाटकने नोडिदे आ हेसरांत राजकीय व्यक्ति इन्नोब्बरिगे कपाळ मोक्ष माडिरोदन्न इडी कर्नाटकने वीडियो नोडिदे अष्टु चेन्नागि दाखले सिक्किदे ಅವರ ಪರವಾಗಿ ಏನಕ್ಕೆ ನೀವು ನಿಂತಕೊಳ್ಳಲಿಲ್ಲ ಇದು ನಮ್ಮ ಮೊದಲನೇ ಕ್ವೆಶ್ಚನ್ ಇನ್ನೊಂದು ಕ್ವೆಶ್ಚನ್ ಏನು ಅಂತಂದ್ರೆ ನಿಮ್ಮ ಮೀಡಿಯಾದವರು ಎಜುಕೇಶನ್ ಏನು ವಿದ್ಯಾವಂತರಲ್ವಾ ನೀವು ಮಾಧ್ಯಮದವರು ಏನು ನಾಲ್ಕು ಸ್ತಂಭ ನೀವು ಇಡಿ ಸಮಾಜಕ್ಕೆ ನೀವು ಹೋಗಿ ದರ್ಶನ್ ಸರ್ ಹತ್ರ ಮೈಕಿಡ್ ಕೇಳಿ ರೆಕ್ಕೆ ಪುಕ್ಕ ಕಟ್ ಮಾಡ್ತೀವಿ ತಲೆ ಕಟ್ ಮಾಡ್ತೀವಿ ಇದೆಲ್ಲ ಒಬ್ಬ ಚಲನಚಿತ್ರ ನಟ ಮಾತಾಡ ಮಾತಾ ನೀವು ಕೇಳಿ ಅದನ್ನ ಜನಗಳು ಫಾಲೋ ಮಾಡ್ತಾರೆ ಅಂತ ಒಂದು ಮಾತು ಅಂತಿರಲ್ಲ ಅದೇ ಮಾಧ್ಯಮದವರೇನೆ ದರ್ಶನ್ ಸರ್ ಅವರಿಗೆ ಈ ರೆಕ್ಕೆ ಪುಕ್ಕಗಳು ಕಟ್ಕೊಂಡು ಬರ್ತಿರೋ ವಿಚಾರಗಳಿಗೆ ನೀವು ಏನು ಮಾಡ್ತೀರಾ ಅಂತ ಕ್ವೆಶ್ಚನ್ ಕೇಳಿದ್ದಕ್ಕೇನೆ ದರ್ಶನ್ ಸರ್ ಅವರು ನಾವು ರೆಕ್ಕೆ ಪುಕ್ಕ ಕಟ್ ಮಾಡಲ್ಲ ತಲೆ ಕಟ್ ಮಾಡ್ತೀವಿ ಅಂತ ಅಂದಿದ್ದು ಸರಿ ಅದೇ ಮಾತನ್ನ ನಾನು ನಿಮ್ಮ ಹತ್ರಕ್ಕೆ ಬರ್ತೀನಿ ದರ್ಶನ್ ಸರ್ ಅವರು ತಲೆ ಕಟ್ ಮಾಡ್ತೀನಿ ಅಂದಿದ್ದನ್ನೇ ನೀವು ದೊಡ್ಡದಾಗಿ ಅನ್ಕೊಳ್ತಾ ಇದ್ರಲ್ಲ ಒಂದು ಕಾಲದಲ್ಲಿ ಅಂಬಿ ಅಪ್ಪಾಜಿ ಅವರು ಮೀಡಿಯಾ ಮುಂದೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂತ ನಿಮಗೆ ಗೊತ್ತು ಅವಾಗ ಏನಕ್ಕೆ ನೀವು ಹೋಗಿ ಅಂಬಿ ಅಪ್ಪಾಜಿ ಹತ್ರ ಕೇಳಲಿಲ್ಲ ಸರ್ ನೀವು ಮಾತಾಡೋದನ್ನ ಜನಗಳು ಅದನ್ನೇ ಫಾಲೋ ಮಾಡ್ತಾರೆ ಮೀಡಿಯಾ ಮುಂದೆ ತಿಕ ಮುಚ್ಚಿಕೊಂಡು ಹೋಗಲಿ ಏನನ ಮಾತಾಡ್ತಿದ್ರು ಅಂಬಿ ಅಪ್ಪಾಜಿ ನಾವು ಮರ್ಯಾದೆ ಕೊಡ್ತೀವಿ ಆಯ್ತಾ ಅದನ್ನ ಇಂದ್ರಜಿತ್ ಲಂಕೇಶ್ ಅವರು ಏನಕ್ಕೆ ಹೋಗಿ ಅಂಬಿ ಅಪ್ಪಾಜಿ ಹತ್ರ ಹೇಳಲಿಲ್ಲ ದರ್ಶನ್ ಸರ್ ಹೇಳಿದ್ರು ಮಾತ್ರ ಫಾಲೋ ಮಾಡ್ತಾರೆ ಹಂಗಾರೆ ಅಂಬಿ ಅಪ್ಪಾಜಿಗೆ ಅಭಿಮಾನಿಗಳಿಲ್ವಾ ಆಮೇಲೆ ಬೇರೆ ಅಭಿಮಾನ ಏನೋ ಬೇರೆ ಹೀರೋಗಳಿಗೆ ಅಭಿಮಾನಿಗಳಿಲ್ವಾ ಅವ್ರ ಹಂಗಾರೆ ಏನು ಫಾಲೋನೇ ಮಾಡ್ತಿಲ್ವಾ ಹಂಗಾರೆ ಆ ಸೆಲೆಬ್ರಿಟಿಗಳು ಏನು ಕೆಟ್ಟದಾಗ ಮಾತೇ ಅಂದಿಲ್ವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಆಮೇಲೆ ಇನ್ನೂ ಒಂದು ಮಾತು ಅಂತೀರಾ ಕನ್ನಡನ ಉಳಿಸಬೇಕಾಗಿರೋದು ಬೆಳೆಸಬೇಕಾಗಿರೋದು ನಾವು ನೀವು ದೊಡ್ಡ ಸೆಲೆಬ್ರಿಟಿ ಆಗಿದ್ದೀರಾ ನೀವು ಹಿಂಗಾದ್ರೆ ಉಳಿಸಲ್ಲ ಅಂತ ಒಂದು ಮಾತು ಕೇಳ್ತಿರಲ್ಲ ಸರ್ ನಮ್ಮ ಕನ್ನಡದ ನಟರ ಆಗಿರೋದಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಒಬ್ಬ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋರನ್ನ ಕರ್ಕ ಬಂದ್ರು ರಾಬರ್ಟ್ ಅನ್ನ ಮೂವಿಲಿ ಚಾನ್ಸ್ ಕೊಟ್ಬಿಟ್ಟು ಅವ್ರ ಕೈಲಿ ಆಕ್ಟಿಂಗ್ ಮಾಡಿಸ್ತಾರೆ ಆದ್ರೆ ನೀವೇನ್ ಮಾಡ್ತೀರಾ ಬಾಲಿವುಡ್ಗೆ ಹೋಗ್ಬಿಟ್ಟು ಸನ್ನಿ ಲಿಯೋನ್ ಕರ್ಕ ಬಂದ್ಬಿಟ್ಟು ಅರ್ಧಂಬರ್ಧ ಬಟ್ಟೆ ಹಾಕಿಸ್ಕೊಂಡು ತಿರ್ಗಾಡಿಸ್ಕೊಂಡು ಅದ್ರಲ್ಲಿ ಹೆಸರು ಮಾಡಕ್ ನೋಡ್ತೀರಾ ಅದ್ರಲ್ಲಿ ದುಡ್ಡು ಮಾಡಕ್ ನೋಡ್ತೀರಾ ಒಬ್ಬ ಹೆಸರಾಂತ ವ್ಯಕ್ತಿ ನಮ್ಮ ಕನ್ನಡದ ನಟರುಗಳು ಬೇಕು ಕನ್ನಡದ ಹೀರೋಯಿನ್ಗಳು ಬೇಕು ಕನ್ನಡದ ಹುಡುಗಿರುಗಳು ಕನ್ನಡದ ಚಿಕ್ಕ ಚಿಕ್ಕ ನಟರುಗಳೆಲ್ಲ ಒಂದು ಒಳ್ಳೆ ಹೆಸರು ಮಾಡ್ಕೊಳ್ಳಿ ಅಂತ ಕರ್ಕ ಬಂದು 100 ಕೋಟಿ ಫಿಲಂ ಅಲ್ಲಿ ಕರ್ಕ ಬಂದ್ಬಿಟ್ಟು ಆಕ್ಟಿಂಗ್ ಮಾಡಿಸ್ತಿರೋ ದರ್ಶನ್ ಸರ್ ಐಡಿಯಾದಲ್ಲಿ ಬಾಲಿವುಡ್ಗೆ ಹೋಗ್ಬಿಟ್ಟು ಸನ್ನಿ ಲಿಯೋನ್ ಕರ್ಕ ಬಂದ್ಬಿಟ್ಟು 20 ಜನ ಹುಡುಗಿರುಗಳ ಜೊತೆ ಮಧ್ಯದಲ್ಲಿ ಬೈಕ್ ಅಲ್ಲಿ ನಿಂತ್ಕೊಂಡು ಫಿಲಂ ತೆಗೆದ್ಬಿಟ್ಟು ರಿಲೀಸ್ ಮಾಡೋ ನೀವೆಲ್ಲಿ ಹಂಗಾದ್ರೆ ಕನ್ನಡನ ಉಳಿಸಿ ಬೆಳೆಸ್ತಾ ಇರೋದು ನೀವ ದರ್ಶನ್ ಸರ್ ಆಮೇಲೆ ಇನ್ನೂ ಒಂದ್ ಮಾತು ಕೇಳಕ್ ಇಷ್ಟಪಡ್ತೀನಿ ದರ್ಶನ್ ಸರ್ ಏನ್ ಮಾಡೋರಪ್ಪ ಏನು ಮಾಡಿಲ್ಲ ನಾಲ್ಕ ಜನಗಳಿಗೆ ಕೆಟ್ಟಾಗಿ ಮಾತು ಬೈತಾರೆ ಎಣ್ಣೆ ಕುಡ್ಕೊಂಡು ಹೊಡಿತಾರೆ ಹೋಟ್ಲ್ ಹುಡುಗರುಗಳಿಗೆ ಹೊಡಿತಾರೆ ಅಂತ ಅನ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದಿರಲ್ಲ ಅದೇ ದರ್ಶನ್ ಸರ್ ಅವರು ಇದೇ 25 ಕೋಟಿ ಪ್ರಕರಣಕ್ಕೆ ಅವರೇ ಖುದ್ದಾಗಿ ನಿಂತ್ಕೊಂಡು ಕಂಪ್ಲೇಂಟ್ ಕೊಟ್ಟಿರೋದಕ್ಕೋಸ್ಕರ ಇವತ್ತು ನೀವು ಮುಂದೆ ಬಂದಿದ್ದು ಅಥವಾ ದರ್ಶನ್ ಸರ್ ಆ 25 ಕೋಟಿ ವಿಚಾರಕ್ಕೆ ಅವ್ರು ಕಂಪ್ಲೇಂಟ್ ಕೊಡಿಸ್ತಲೇ ಹೋಗಿದ್ರೆ ಇವತ್ತು ನೀವು ವಿಷಯ ಎತ್ತತಾ ಇರಲಿಲ್ಲ ಅದೇ ದರ್ಶನ್ ಸರ್ ಅವರು ಪ್ರಿನ್ಸ್ ಹೋಟ್ಲಲ್ಲಿ ಆ ವ್ಯಕ್ತಿ ಹೊಡೆದ್ರು ಅಂತ ಇವಾಗ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಲ್ಲ ಅದೇ ದರ್ಶನ್ ಸರ್ ಯಜಮಾನ ಶೂಟಿಂಗ್ ಟೈಮಲ್ಲೂ ಒಬ್ಬ ವ್ಯಕ್ತಿ ಹೊಡೆದ್ರು ಅವಾಗ ಏನಕ್ಕೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ನೀವು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಸೆಕ್ಯೂರಿಟಿಗೆ ಅವ್ರು ಹೊಡೆದ್ರು ಅವಾಗ ಏನಕ್ಕೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ನೀವು ಅವಾಗ ದರ್ಶನ್ ಸರ್ ಆಗಿರಲಿಲ್ಲ ಇವಾಗ ಮಾತ್ರ ದರ್ಶನ್ ಸರ್ ಅಲ್ವಾ ಅದೇ ದರ್ಶನ್ ಸರ್ ಅವರು ಸಮಾಜಕ್ಕೆ ಏನ್ ಮಾಡಿದಾರಪ್ಪ ಅಂತ ನೀವು ಕೇಳ್ತಾ ಇರಬಹುದು ಅದೇ ದರ್ಶನ್ ಸರ್ ಅವರು ತಮ್ಮ ಹುಟ್ಟು ಹಬ್ಬನ 100 ಕೆಜಿ ಕೇಕ್ ನ ಕಟ್ ಮಾಡ್ಬಿಟ್ಟು ಕೇಕ್ ಅಲ್ಲಿ ಹಾಳು ಮಾಡೋ ಬದಲು ಪ್ರತಿಯೊಬ್ಬ ಅಭಿಮಾನಿಗಳ ಕೈಲೂ ಕೂಡ ರೇಷನ್ ಕಿಟ್ ಗಳಾಗಿರ್ಬೋದು ಎಣ್ಣೆ ಬೇಳೆ ಕಾಳುಗಳನ್ನ ತಗೊಂಡು ಹೋಗ್ಬಿಟ್ಟು ಸಿದ್ಧಗಂಗಾ ಮಠಕ್ಕೆ ಸುಮಾರು ಅನಾಥಾಶ್ರಮ ವೃದ್ಧಾಶ್ರಮ ಗೋಶಾಲೆಗಳು ಎಷ್ಟೋ ಜನ ಬಡ ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ದುಡ್ಡಲ್ಲಿ ಒಂದು ವರ್ಷಕ್ಕೆ 2 ಕೋಟಿ ದುಡ್ಡು ಅವರು ದುಡ್ಡಿರೋ ದುಡ್ಡನ್ನ ಸಮಾಜಕ್ಕೆ ಅಂತ ಖರ್ಚು ಮಾಡ್ತಾ ಇದ್ದಾರೆ
ನೀವೇನ್ ಮಾಡ್ತಾ ಇದ್ದೀರಾ ಇಂದ್ರಜಿತ್ ಲಂಕೇಶ್ ಸರ್ ಅವರೇ ದರ್ಶನ್ ಸರ್ ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇಲ್ಲ ಅಂತ ನಿಮ್ಮ ಸ್ಪೆಷಲ್ ಟೀಮ್ ನ ಕಳಿಸ್ಕೊಟ್ಟು ಅವರ ಬಗ್ಗೆ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಇದ್ದೀರಾ ಸ್ಪೆಷಲ್ ಆಗಿ ನೀವು ಟೀಮ್ ಕಟ್ಟಿ ಇನ್ವೆಸ್ಟಿಗೇಷನ್ ದರ್ಶನ್ ಸರ್ ಇಂದನೇ ಬಿಡ್ತಿದ್ದೀರಾ ಅನ್ನಂಗಿದ್ರೆ ಮತ್ತೆ ಕನ್ನಡ ಇಂಡಸ್ಟ್ರಿಲಿ 20 ಜನ 30 ಜನ ಸೆಲೆಬ್ರಿಟಿಗಳವರೇ ಅವರ ಹಿಂದೆ ಎಲ್ಲ ನಿಮ್ಮ ಟೀಮ್ ಇದೆ ಹಾಗಾದ್ರೆ ಇವತ್ತು ದರ್ಶನ್ ಸರ್ ಅತ್ರಕ್ಕೆ ಕಳಿಸೋದಕ್ಕೆ ಕಾರಣ ಏನು ಯಾಕಂಗಾದ್ರೆ ನಾನು ಬೇರೆ ನಟರಗಳ ಹೆಸರು ತಗೋಬಾರದು ಆದರೂ ಹೇಳ್ತಾ ಇದೀನಿ ಕ್ಷಮಿಸಿ ಬೇರೆ ನಟರಗಳ ಅಭಿಮಾನಿಗಳು ದುನಿಯಾ ವಿಜಿ ಸರ್ ತಪ್ಪು ಮಾಡಿಲ್ವಾ ಸುದೀಪ್ ಸರ್ ತಪ್ಪು ಮಾಡಿಲ್ವಾ ಬೇರೆ ಯಾವುದೇ ನಟರಗಳು ತಪ್ಪು ಮಾಡಿಲ್ವಾ ಹಾಗಾದ್ರೆ ಅವರ ಹಿಂದೆ ಎಲ್ಲ ಇವಾಗ ಇಂದ್ರಜಿತ್ ಲಂಕೇಶ್ ಅವರ ಟೀಮ್ ಓಡಾಡ್ತಿದೆ ಹುಷಾರಾಗಿರಿ ಏನಕ್ಕೆ ಅಂದ್ರೆ ನೀವು ಒಂದೇ ಒಂದು ಮಾತು ಕೆಟ್ಟ ಪದ ಮಾತಾಡ್ಬಿಟ್ರೆ ನಿಮ್ಮಲ್ಲಿ ಎಫ್ಐಆರ್ ಕೊಡಿಸಬಹುದು ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರಿ ಡ್ರಗ್ಸ್ ಪ್ರಕರಣಕ್ಕೆ ಧ್ವನಿ ಎತ್ತದವನೆ ನಾನು ಡ್ರಗ್ಸ್ ಪ್ರಕರಣಕ್ಕೆ ಧ್ವನಿ ಎತ್ತದವನೆ ನಾನು ಅಂತ ಒಂದು ಮಾತಂದ್ರಲ್ಲ ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟು ಮೇಲೆ ನಿಂತ್ಕೊಂಡು ಮಜಾ ತಗೊಳ್ಳೋದನ್ನ ಬಿಟ್ಬಿಡಿ ಏನಕ್ಕೆ ಅಂದ್ರೆ ನಿಮ್ಗೆ ಅಷ್ಟೊಂದು ತಾಕತ್ ಇದ್ರೆ ಒಂದು ಮಾತಂತೀರಾ ನೀವು ಕೆಲವು ಹೆಣ್ಣು ಮಕ್ಕಳುಗಳು ಸೆಲೆಬ್ರಿಟಿಗಳು ಪೊಲೀಸ್ ಸ್ಟೇಷನ್ ಕರ್ಸರು ಬರೀ ಏನೋ ವಿಚಾರಣೆ ಮಾಡಿ ವಾಪಸ್ ಕಳಿಸ್ಕೊಟ್ರು ಅಂತೀರಲ್ಲ ಅದೇ ಜಾಗದಲ್ಲಿ ನಿಮ್ಮ ಮಗ ಇದ್ದಿದ್ರೆ ನೀವು ಕರ್ಕೊಂಡೋಗಿ ಏನ್ ಜೈಲಿಗೆ ಕೂರಿಸ್ತಿದ್ರಿ ನೀವು ಮಾಡಿರೋ ಪ್ರಾಪರ್ಟಿಗೆ ಒಬ್ಬ ವಾರಸ್ತಾರ ಇರಲಿ ಅಂತ ಅಂದ್ಬಿಟ್ಟು ಎಷ್ಟು ಕೋಟಿ ಆಗಿಲ್ಲಿ ಖರ್ಚು ಮಾಡ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ರಿ ಯಾಕೆ ಅವಾಗ ಅವ್ನು ತಪ್ಪಿಸ್ತಾ ಅಲ್ವಾ ಇನ್ನೂ ಒಂದ್ ಮಾತು ರೈಸ್ ಮಾಡಿ ಮಾತಾಡ್ತಾ ಇದೀರಾ ಏನು ಅಂತ ಅಂದ್ರೆ ದರ್ಶನ್ ಸರ್ ಅವ್ರು ಹೊಡೆದಿದ್ದು ಒಬ್ಬ ದಲಿತಂಗೆ ಏನಕ್ಕೆ ಜಾತಿನ ಎತ್ತಿ 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 ಕಟ್ತಾ ಇದೀರಾ ಇವತ್ತು ದರ್ಶನ್ ಸರ್ ಅಕ್ಕಪಕ್ಕ ಇರೋಂತ ಸ್ನೇಹಿತರ ತಂಡದಲ್ಲಿ ಮುಕ್ಕಾಲ ಭಾಗ ಇರೋರೆಲ್ಲರೂ ಕೂಡ ದಲಿತರುಗಳೇ ಅವ್ರು ಸಹಾಯ ಮಾಡಿರೋದು ಕೂಡ ದಲಿತರಿಗೆ ಇವತ್ತು ಎಷ್ಟೋ ಲಕ್ಷಾಂತರ ಜನಕ್ಕೆ ಅವ್ರು ಸಹಾಯ ಮಾಡಬೇಕಾದ್ರೆ ಇದರಲ್ಲಿ ಬ್ರಾಹ್ಮಣರು ಯಾರು ಕುಂಬಾರ ಯಾರು ಗೌಡ್ರು ಯಾರು ದಲಿತರು ಯಾರು ಅಂತ ಅನ್ಬಿಟ್ಟು ಅವ್ರು ಸಹಾಯ ಮಾಡಿಲ್ಲ ನನಗೆ ಅನ್ನ ಕೊಟ್ಟಿದ್ದಾರೆ ಇವರೆಲ್ಲ ಕೊಟ್ಟರೆ ಅನ್ನ ನಾನು ತಿಂತಿರೋದಕ್ಕೆ ನನ್ನ ಹತ್ರ ಬಂದಿರೋ ದುಡ್ಡು ನಾನು ಅವ್ರಿಗೆ ಕೊಡಬೇಕು ಅಂತ ಅನ್ಬಿಟ್ಟು ದಾನ ಮಾಡಿರೋದು ಆದ್ರೆ ದಲಿತರನ್ನ ಮಾತ್ರ ಸಪರೇಟ್ ಆಗಿ ಇಟ್ಬಿಟ್ಟು ಬೇರೆ ಜಾತಿಯವರಿಗೆ ಮಾತ್ರ ಅವ್ರು ದಾನ ಮಾಡಿಲ್ಲ ಇವತ್ತು ಅದೇ ದಲಿತಂಗೆ ದರ್ಶನ್ ಸರ್ ಹೊಡೆದಿದ್ರೆ ಇವತ್ತು ಒಬ್ಬ ದಲಿತರ ತಾಕತ್ತು ಇಡೀ ಇಂಡಿಯಾಗೆ ಗೊತ್ತು ಇವತ್ತು ಒಬ್ಬ ದಲಿತನ ತಾಕತ್ತು ಇಡೀ ಇಂಡಿಯಾಗೆ ಗೊತ್ತು ಇಷ್ಟೊತ್ತು ಬೇಕಾಗಿರಲಿಲ್ಲ ದಲಿತ ಸಮುದಾಯಕ್ಕೆ ಬಂದು ದರ್ಶನ್ ಸರ್ನ ಕ್ವಶನ್ ಮಾಡೋದಕ್ಕೆ ಅವ್ರು ಎಲ್ಲೋ ಯಾವ್ದೋ ಮೂಲೆಯಲ್ಲಿ ಒಂದು ಒಳ್ಳೇದು ಮಾಡಿದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ದಲಿತ ಸಮುದಾಯದವರು ಕೂಡ ಕೈ ಕಟ್ಟಿ ಹಾಕೊಂಡು ಸುಮ್ಮನೆ ನಿಂತಿರೋದು ನೀವು ಇನ್ನೊಬ್ಬ ಸಮುದಾಯನ ಎತ್ತಿ ಕಟ್ಟಿ ನಿಲ್ಸೋ ಬದಲು ನೀವೇನ್ ಸಮಾಜಕ್ಕೆ ಮಾಡಿದೀರ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ ಇವತ್ತು ದರ್ಶನ್ ಸರ್ ಬರೀ ಒಂದು ಧಾರವಾಹಿಯಲ್ಲಿ ಆಕ್ಟಿಂಗ್ ಮಾಡ್ತಾ ಇರೋಂತ ಈ ಚಿಕ್ಕ ಚಿಕ್ಕ ಆಕ್ಟರ್ಸ್ ನ ಕರ್ಕೊಂಡು ಬಂದು ಇವತ್ತು ದೊಡ್ಡ ಮೂವಿಲಿ ಆಕ್ಟಿಂಗ್ ಕೊಡಿಸ್ತಾ ಇದಾರೆ ನೀವೇನ್ ಮಾಡ್ತಾ ಇದೀರಾ ಕರ್ಕೊಂಡು ಬಂದು ಸನ್ನಿ ಲಿಯೋನ್ನ ಕರ್ನಾಟಕದಲ್ಲಿ ಲಾಂಚ್ ಮಾಡಿಸ್ತಾ ಇದೀರಾ ಅರೆ ಬರೆ ಬಟ್ಟೆ ಹಾಕೊಂಡು ಅದನ್ನ ನಾವು ಕಲಿಬೇಕು ಇಂದ್ರಜಿತ್ ಸರ್ ಅವರು ನಮ್ಮ ಪಡ್ಡೆ ಹುಡುಗರುಗಳಿಗೋಸ್ಕರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸನ್ನಿ ಲಿಯೋನ್ನ ಕರ್ನಾಟಕ ಕರ್ಕೊಂಡು ಬಂದು ಮೈ ಕುಣಿಸ್ಬಿಟ್ಟು ನಮ್ಮ ಕನ್ನಡಿಗರುಗಳ ಯುವಕರುಗಳ ಕಣ್ಣನ್ನೆಲ್ಲ ತಂಪು ಮಾಡ್ಬಿಟ್ರು ಅಂದ್ಬಿಟ್ಟು ನಿಮಗೆ ಫಾಲೋವರ್ಸ್ ಆಗ್ಬೇಕು ಅದೇ ದರ್ಶನ್ ಸರ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದನ್ನ ಬಿಟ್ಟು ಸಿದ್ಧಗಂಗಾ ಮಠಕ್ಕೆ ಎಷ್ಟೋ ಜನ ಅನಾಥಾಶ್ರಮ ವೃದ್ಧಾಶ್ರಮಗಳು ಗೋಶಾಲೆಗಳು ಇದಕ್ಕೆಲ್ಲ ತಮ್ಮ ಕೈಲಾದಂತ ಸಹಾಯಗಳನ್ನ ಪ್ರತಿ ವರ್ಷ ಮಾಡ್ಕೊಬತ್ತಾ ಇದ್ರಲ್ಲ ಇದಕ್ಕೆ ನಾವು ದರ್ಶನ್ ಸರ್ಗೆ ಅಭಿಮಾನಿ ಆಗಕ್ಕಾಗಲ್ಲ ಇವತ್ತು ಅದೇ ಇವತ್ತು ನೀವು ಕನ್ನಡ ಇಂಡಸ್ಟ್ರಿಲಿ ಎಷ್ಟೋ ಜನ ಸೆಲೆಬ್ರಿಟಿಗಳ ಹೆಂಡತಿರ್ಗಳಿಗಾಗಿರ್ಬೋದು ಸೆಲೆಬ್ರಿಟಿಗಳಿಗಾಗಿರ್ಬೋದು ಎಷ್ಟೋ ಹೆಣ್ಮಕ್ಳುಗಳಿಗೆ ಎಷ್ಟೋ ಮೋಸ ಆಗಿದೆ ಅವ್ರ ಪರ ನಿಲ್ದಲೇನೆ ದರ್ಶನ್ ಪರನೇ ಏನಕ್ಕೆ ಹೋಗಿ ನಿಂತ್ಕೊಂಡ್ರಿ ನೀವು ಹಂಗಾದ್ರೆ ಇವಾಗ ಬೇರೆ ನಟರುಗಳು ಕೂಡ ಕೆಲಸ ಮಾಡ್ತಾ ಇದ್ರೆ ಅವರಿಂದೇನು ಕೂಡ ನಿಮ್ ಟೀಮ್ಗಳು ಬಿಟ್ಟಿದ್ದೀರಾ ಹಂಗೆ ನಿಮ್ಮ ಟೀಮ್ಗಳು ಬಿಟ್ಟಿದ್ರೆ ಅಲ್ಲಿಗೆ ನೀವು ಚಲನಚಿತ್ರ ತಂಡಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಅಂತ ಅರ್ಥ ಆಯ್ತು ಬರೀ ದರ್ಶನ್ ಸರ್ ಹಿಂದೆನೆ ಬಿಟ್ಟಿದ್ದೀರಾ ಅನ್ನಂಗಿದ್ರೆ ಅಲ್ಲಿ ನಿಮ್ಮ ದ್ವೇಷ ಕಾಣ್ತಾ ಇದೆ ಅಲ್ಲಿ ನಿಮ್ಮ ಬೇರೆ ಜಾತಿ ಸಮುದಾಯಕ್ಕೆ ಎತ್ತಿ ಕಟ್ತಾ ಇದೀರ ಅನ್ನೋದು ಎದ್ದು ಕಾಣ್ತಾ ಇದೆ ನಿಜವಾಗ್ಲೂ ಒಂದು ಮಾತಾಡಕ್ ಇಷ್ಟಪಡ್ತೀನಿ ನಿಮಗೆ ಅವಕಾಶ ಕೊಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಆದ್ರೆ ಇನ್ನೊಬ್ಬ ವ್ಯಕ್ತಿ ಮೇಲೆ ನೀವು ಗೂಬೆ ಕೂರ್ಸಕ್ಕಿಂತ ಮುಂಚೆ ನೀವೆಷ್ಟು ಕರೆಕ್ಟ್ ಆಗಿದ್ದೀರ ಅನ್ನೋದು ತಿಳ್ಕೊಳ್ಳಿ ಏನಕ್ಕೆ ಅಂದ್ರೆ ದರ್ಶನ್ ಸರ್ ಹೊಡೆದಿರೋದು ಯಾವ್ದೋ ಒಂದು ದಿನ ಯಾವ್ದೋ ಒಂದು ಗಂಟೆಯಲ್ಲಿ ಯಾವ್ದೋ ವ್ಯಕ್ತಿ ಮೇಲೆ ಹೊಡೆದಿದ್ದಾರೆ ಅದನ್ನೆಲ್ಲ ಪ್ರೂಫ್ ನ ಕಲೆಕ್ಟ್ ಮಾಡ್ಕೊಂಡ್ ಬಂದು ಗೃಹ ಮಂತ್ರಿಗಳ ಹತ್ರ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡೋಷ್ಟು ನಿಮಗೆ ತಾಕತ್ ಇದೆ ಅನ್ನಂಗಿದ್ರೆ ಮೊನ್ನೆ ಒಬ್ಬ ಹೆಸರಾಂತ ವ್ಯಕ್ತಿ ಇನ್ನೊಬ್ಬನಿಗೆ ಕಪಾಳ ಮೋಕ್ಷ ಮಾಡ್ತಾರೆ ಅವ್ರನ್ನ ಏನಕ್ಕೆ ನೀವು ಕರ್ಕೊಂಡು ಹೋಗಿ ಎಫ್ಐಆರ್ ಕೊಟ್ಟು ಅವ್ರಿಗೆ ಏನಕ್ಕೆ ನೀವು ನ್ಯಾಯ ಕೊಡಿಸಲಿಲ್ಲ ದರ್ಶನ್ ಅವ್ರ ವಿರೋಧವಾಗಿ ಏನಕ್ಕೆ ನಿಂತ್ಕೊಂಡ್ರಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಜನಗಳೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ತಾರೆ ಅನ್ನಂಗಿದ್ರೆ ಇವಾಗ ನಾನು ಇನ್ನೊಬ್ಬ ವ್ಯಕ್ತಿ ಹೆಸರನ್ನ ತಗೊಂಡು ನಾನು ನಿಂತ್ಕೋತೀನಿ ಅನ್ನಂಗಿದ್ರೆ ಆ ವ್ಯಕ್ತಿ ನನಗೇನೋ ಒಂದ್ ಕೆಡಕ್ ಮಾಡಿರ್ತಾನೆ ಅದಕ್ಕೆ ನಾನು ಅವನ ಮೇಲೆ ದ್ವೇಷ ತಿರ್ಸ್ಕೋಬೇಕು ಅಂತ ನಾನು ನಿಂತ್ಕೋಬಹುದು ಇವಾಗ್ಲೂ ಹಂಗಾರೆ ಬೇರೆ ನಟರುಗಳು ಬೇರೆ ಜನಗಳ ಮೇಲೆ ಕೈ ಮಾಡೇ ಇಲ್ವಾ ಅದ್ರ ಮೇಲೆ ಏನಕ್ಕೆ ಎಫ್ಐಆರ್ ಕೊಡ್ತಾ ಇಲ್ಲ ಈಗ ದರ್ಶನ್ ಸರ್ ಏನೋ ಮೊನ್ನೆ ಯಾವ್ದೋ ಒಬ್ಬ ಹೋಟೆಲ್ ಸಪ್ಲೈಯರ್ ಮೇಲೆ ಹೊಡೆದಿದ್ದಾರೆ ಸರ್ ಎಫ್ಐಆರ್ ಕೊಟ್ರ ಸರಿ ನಾವು ಅದ್ ನಿಯತ್ತಾಗಿದ್ರೆ ಇಂದ್ರಜಿತ್ ಸರ್ ಅವ್ರಿಗೆ ನೋಡಿ ಸರ್ ನಾನೊಬ್ಬ ದರ್ಶನ್ ಸರ್ ಅಭಿಮಾನಿಯಾಗಿ
ನಾವು ಸಪೋರ್ಟ್ ಮಾಡ್ತೀವಿ. ಅದೇ ತರ ಬೇರೆ ಸೆಲೆಬ್ರಿಟಿಗಳು ಕೂಡ ಬೇರೆ ವ್ಯಕ್ತಿಗಳ ಮೇಲೂ ಕೂಡ ಕೈ ಮಾಡಿರ್ತಾರೆ. ಅದನ್ನ ಏನಕ್ಕೆ ನೀವು ತನಿಖೆ ಮಾಡ್ತಿಲ್ಲ? ಅವರ ಪರವಾಗಿ ಏನಕ್ಕೆ ನೀವು ನಿಂತಕೊಳ್ಳಲಿಲ್ಲ? ಈಗ ಆ ವ್ಯಕ್ತಿ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಬನ್ನಿ ಅಂತ ಇಂದ್ರಜಿತ್ ಲಂಕೇಶ್ ಸರ್ ಏನಾದ್ರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದ? ಇವಾಗ ನನಗೆ ಯಾವುದೋ ಒಬ್ಬ ವ್ಯಕ್ತಿ ಇವತ್ತು ನನಗೆ ಬಂದು ಹೊಡಿತಾನೆ, ನಾನು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಕಂಪ್ಲೇಂಟ್ ತಗೋತಾರೆ, ಅದನ್ನ ಬಿಟ್ಬಿಟ್ಟು ನಮ್ಮನ್ನ ಹಿಂದ್ಗಡೆ ಮನೆ ರೋಡ್ ಬಂದ್ಬಿಟ್ಟು ಪ್ರದೀಪ್ಗೆ ಹೊಡೆದಿದ್ದಾನೆ ಅಂತ ಅಂದ್ಬಿಟ್ಟು ಹಿಂದ್ಗಡೆ ಮನೆ ಒಂದು ರೋಡ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ತಗೊಳಲ್ಲ. ಯಾವನಪ್ಪ ಹೊಡೆಸ್ಕೊಂಡವನು ಅವನು ಕರ್ಕಬ, ಹೊಡೆದವನ ನಾವು ಕರೆಸ್ತೀವಿ, ಕೂರಿಸಿ ಮಾತಾಡ್ತೀವಿ ಅಂತಾರೆ ಹೊರತು ದಿಕ್ಕಿಲ್ಲ ದೆಸೆ ಇಲ್ಲ. ಯಾರೊಬ್ರು ಬಂದ್ರಂತೆ ಕಂಪ್ಲೇಂಟ್ ಕೊಟ್ರಂತೆ ಮೀಡಿಯಾ ತುಂಬಾ ಹೆಸರು ಹಡದಾಡ್ತಂತೆ. ಇವಾಗ ಕನ್ನಡ ಚಲನಚಿತ್ರದ ಮಾತ್ರ ಹೆಸರು ಕೆಡ್ತಾ ಇರೋದು ಏನಕ್ಕೆ ಅಂದ್ರೆ, ಮೊನ್ನೆ ಯಾವನೋ ಒಬ್ಬವನ್ ಮಾತಂತಾನೆ, ಈ ಪಿಕ್ಚರ್ ನೋಡ್ರೆಲ್ಲ ರಾಜಕೀಯದವ್ರಿಗೆ ಏನಕ್ರಿ ಓಟಾಗಿ ಗೆಲ್ಲಿಸ್ತೀರಾ, ಮಂಡ್ಯಗೆ ಏನಕ್ರಿ ಕರ್ಕತ್ತೀರಾ ಅಂತ ಯಾವನೋ ಒಬ್ಬವನ್ ಮಾತಂತಾನೆ. ಸ್ವಾಮಿ, ಇವತ್ತು ಕರ್ನಾಟಕ ಬಿಟ್ಟು ಹೊರಗಡೆ ಸ್ಟೇಟ್ಗೆ ಹೋಗ್ಬಿಟ್ಟು ನಾವು ಕನ್ನಡದವರು ಅಂದ್ರೆ KGF ಅನ್ನೋ ಒಂದು ಮೂವಿ ಹೆಸರು ಹೇಳ್ತಾರೆ ಏನಕ್ಕೋಸ್ಕರ? ನಿಮ್ಮ ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳಲ್ಲ, ನಿಮ್ಮ ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳಲ್ಲ, ಕನ್ನಡದ ರಾಕಿ ಬಾಯಿ ಅಂತ ಹೆಸರು ಕೊಟ್ಟು ಮರ್ಯಾದೆ ಕೊಟ್ಟು ಕರೀತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಒಂದು ಕೈ ಮೇಲಿದೆ ಆಯ್ತಾ? ಯಾವ ರಾಜಕೀಯ ವ್ಯಕ್ತಿಗಳಿಂದ ನಮ್ಮ ಕೊರೋನಾದಲ್ಲಿ ಅನುಭವಿಸಿರದೆ ಸಾಕು, ಯಾವ ರಾಜಕೀಯ ವ್ಯಕ್ತಿ ಬಂದ್ಬಿಟ್ಟು ಕೊರೋನಾ ಟೈಮಲ್ಲಿ ಯಾವನ ದುಡ್ಡು ಕೊಡ್ಲಿಲ್ಲ? ಅದೇ ಕನ್ನಡದ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರು 1.25 ಕೋಟಿ ಲಾಂಚ್ ಮಾಡ್ತಾರೆ ಅವ್ರ ಕೈ ಕೆಳ ಕೆಲಸ ಮಾಡಿರೋ ಜನಗಳಿಗೆ. ಇವತ್ತು ಎಷ್ಟು ಜನ ರಾಜಕಾರಣಿಗಳು ಅವ್ರ ಕೈ ಕೆಳಗಿರೋ ಕಾರ್ಯಕರ್ತರುಗಳಿಗೆ ಎಷ್ಟು ಜನ ಮನೆಗಳಿಗೆ ಹೆಲ್ಪ್ ಮಾಡಿದ್ರು ನೀವೇ ಲೆಕ್ಕ ಕೊಡಿ. ಅವ್ರು ಎಲ್ಲಿ ದುಡಿತಾರೋ ಅವ್ರಿಗೆ ಖರ್ಚು ಮಾಡ್ತಾರೆ, ಅವ್ರು ಎಲ್ಲಿ ಹೆಸರು ಮಾಡ್ತಾರೋ ಅಲ್ಲಿಗೆ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟೇ ಮರ್ಯಾದೆ ಕೊಡ್ತಾರೆ. ನೀವು ಇಲ್ದೇ ಇರೋದನ್ನೆಲ್ಲ ಇನ್ನೊಬ್ರ ಹತ್ರ ಯಾರೋ ಹೇಳಿದ್ದನ್ನ ಕೇಳಿದ್ದನ್ನ ಕರ್ಕಬಂದ್ಬಿಟ್ಟು ಇಲ್ಲಿ ನೀವು ಕೂತ್ಕೊಂಡ್ರೆ ಜನಗಳು ದಡ್ರಲ್ಲ. ನಮಸ್ಕಾರ, ಇಷ್ಟು ಹೇಳ್ಬೇಕು ಅನಿಸ್ತು. ಸರಿ ಅನ್ಸಿದ್ರೆ ನೋಡ್ರಪ್ಪ, ದರ್ಶನ್ ಸರ್ ಮಾಡಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ, ಇಂದ್ರಜಿತ್ ಸರ್ ಅವರು ಮಾಡಿರೋ ಆರೋಪ ಸರಿನೂ ಆಗಿದ್ರು ನಾವು ಸಪೋರ್ಟ್ ಮಾಡೋಣ ದರ್ಶನ್ ಸರ್ ಅಭಿಮಾನಿಗಳ ಕಡೆಯಿಂದ. ಆದ್ರೆ ಅದೇ ಇಂದ್ರಜಿತ್ ಸರ್ ಅವರು ದರ್ಶನ್ ಸರ್ ಒಬ್ಬರನ್ನೇ ಟಾರ್ಗೆಟ್ ಮಾಡೋದ ಕಾರಣ ಏನು? ಈಗ ದರ್ಶನ್ ಸರ್ ಹೋದ ತಿಂಗಳು ಹೊಡೆದಿರೋದು, ಈಗ ನಿನ್ನೆ ಮೊನ್ನೆ ಯಾರೋ ಇನ್ನೊಬ್ಬ ಸೆಲೆಬ್ರಿಟಿ ಬೇರೆಯವ್ರ ಮೇಲೆ ಕೈ ಮಾಡಿರ್ತಾನೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತವ್ರ ಇಂದ್ರಜಿತ್ ಲಂಕೇಶ್ ಅವರು ಅನ್ನೋದೇ ಒಂದ್ ಕಾರಣ ಅಷ್ಟೇ. ಅದನ್ನ ಬಿಟ್ಬಿಟ್ಟು ನಾವು ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸರ್ನೇ ವಹಿಸ್ಕೊಂಡು ಮಾತಾಡ್ತಿದೀವಿ ಅನ್ಕೊಂಡ್ರೆ ಸುಳ್ಳು ಆಯ್ತಾ? ನಾವು ಅವ್ರು ಹೇಳ್ಕೊಟ್ಟಿರೋದು ಒಂದೇ ಮಾತು, ತಲೆ ಹಿಡಿಬೇಡಿ ತಲೆ ಒಡಿಬೇಡಿ ಅಂತ. ಆ ಮಾತನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದೀವಿ, ಮನ್ಸಲ್ಲಿ ಇಟ್ಕೊಂಡಿದೀವಿ, ಹಂಗೆ ಬಾಳ್ತಾ ಇದೀವಿ, ಹಿಂಗೆ ಡೇರ್ ಡೆವಿಲ್ ಆಗೇ ಇರ್ತೀವಿ ಆಯ್ತಾ? ನಮಸ್ಕಾರ, ಇಷ್ಟ ಆದ್ರೆ ಶೇರ್ ಮಾಡಿ. ದರ್ಶನ್ ಸರ್ ಅಭಿಮಾನಿಗಳು ಮಾತ್ರ ಅಲ್ಲ, ಬೇರೆ ಅಭಿಮಾನಿಗಳು ಶೇರ್ ಮಾಡ್ಬೇಕು. ಏನಕ್ಕೆ ನಾಳೆ ದಿನ ನಿಮ್ಮ ಬುಡುಕು ಬಂದ್ರು ಬರ್ಬೋದು. ಏನಕ್ಕೆ ಅಂದ್ರೆ 10 ವರ್ಷದಿಂದ ಮಾಡ್ಕೊಂಡ್ರೆ ಕೆಟ್ಟ ಕೆಲಸನ ಇವಾಗ್ಲೂ ತೆಗೆದ್ಬಿಟ್ಟು ಅವ್ರು ಮತ್ತೆ FIR ಹಾಕ್ಸಿದ್ರು ಹಾಕ್ಸ್ಬಿಡ್ತಾರೆ ಆಯ್ತಾ? ನಮಸ್ಕಾರ.